ಹಲೋ ಗೈಸ್, ಗುಡ್ ಆಫ್ಟರ್ನೂನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಪಂಗ ಯೂಟ್ಯೂಬ್ ಚಾನಲ್ ಸಂಜು ಸ್ನ್ಯಾಪ್ಸ್. ಇವತ್ತು ನಾವು ಕನಕದಾಸ ಶ್ರೀ ಸಂತ ಕನಕದಾಸ ಬಾರ್ಡರ್ದ ಅರಮನೆ ಒಳಗದೀವಿ. ನೋಡ್ಬೋದು ಇಲ್ಲೇ, ಇಲ್ಲಿ ಮ್ಯಾಲೆ ಐತಿ. ಈಗ ಹೊಂಟೇವು ನಾವು. ಆ್ಯಕ್ಚುಲಿ ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ 12:30 ಬಿಟ್ಟಿದ್ವಿ. ಆದ್ರೆ ಸ್ವಲ್ಪ ಫೋಟೋಶೂಟ್ ಮಾಡಬೇಕಿತ್ತು, ಇನ್ಸ್ಟಾಗ್ರಾಮ್ಗೂ ಫೋಟೋಸ್ ಅವೈಲೇಬಲ್ ಬೇಕಲ್ಲ, ಹಾಗಾಗಿ ಫೋಟೋಶೂಟ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಈಗ. ಸೊ ನೀವು ಇಲ್ಲಿ ಟಿಕೆಟ್ ನೋಡ್ಬೋದು, 100 ರುಪೀಸ್ 5 ಪರ್ಸನ್ಗೆ, ಪರ್ ಪರ್ಸನ್ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲೇ ಇಲ್ಲಿ ನೋಡ್ಬೋದು, ಇಲ್ಲೂ ಬರ್ದಾರೆ, ಮಕ್ಕಳಿಗೆ 10 ರೂಪಾಯಿ, ಹಿರಿಯರಿಗೆ 20 ರೂಪಾಯಿ. ನಾವು ಸ್ವಲ್ಪ ಹಿರಿಯರ್ ಆಗ್ಬಿಟ್ಟೆವಲ್ಲ, ಅದಕ್ಕೆ 20 ರೂಪಾಯಿ ತೊಗೊಂಡಾರ ನಮಗೆ. ಇಲ್ಲಿ ನೋಡ್ಬೋದು ಮೀಟ್ ಮಿಸ್ಟರ್ ಪಕ್ಕಣ್ಣ ಆ್ಯಂಡ್ ಸಂಕೇತ್ ಅಣ್ಣ, ಕಿರಣ್ ಬ್ರೋ, ಸರ್ಲೆ ಎಡ್ಸರ್ಲೆ ಕಿರಣಾಗಂತ ನೋಡೇ ನೋಡ್ತೀರಿ ಎಲ್ಲ ಬ್ರೋ, ಅದು ದಾಸರಾಗಿಲ್ಲ ನಿಮ್ಗೆ ನೋಡಿ ನೋಡಿದ್ದೀರ ದಿನ. ಸೊ ನಾವೀಗ ಹೊಂಟಿದ್ವಿ ಎಲ್ಲಿಗ, ಶ್ರೀ ಸಂತ ಕನಕದಾಸರದ ಅರಮನೆ ನೋಡಕಂತಂದ್ರೆ. ನಿಮಗೆ ಮ್ಯಾಲ ಹೋಗಿ ಎಲ್ಲ ಸಿನಿಮ್ಯಾಟಿಕ್ ತೋರಿಸ್ತೇನಂತೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನಂತೆ, ಏನೈತಿ ಇಲ್ಲಿ, ಏನಿಲ್ಲ, ಎದಕ್ಕೆ ಇದನ್ನು ಅರಮನೆ ಮಾಡ್ಯಾರ ಅಂತಂದೇ ಎಲ್ಲ ತೋರಿಸ್ತೇನಂತೆ. ಆ್ಯಕ್ಚುಲಿ ಇದು ಪ್ರೆಸೆಂಟ್ ಅಂದ್ರೆ 20th century ಅರಮನೆ ಇದೆ. ಸೊ ಹೆಂಗೈತಿ, ಏನೈತಿ, ಒಳಗೆ ಏನಿಲ್ಲ, ಸಿನಿಮ್ಯಾಟಿಕ್ ತೋರಿ ನೋಡ್ರಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನಂತೆ ಏನೈತಿ ಏನಿಲ್ಲ ಅದರಂತ. ಓಕೆ, ಈಗೇನು ಸಿನಿಮ್ಯಾಟಿಕ್ಸ್ ತೋರಿಸಿನಿ ನಿಮ್ಗೆ, ಅದು ಶ್ರೀ ಸಂತ ಕನಕದಾಸ ಬಾರ್ಡ್ ಪ್ಯಾಲೇಸ್ದ ಸಿನಿಮ್ಯಾಟಿಕ್ಸ್ ಇತ್ತು. ಸೊ ಇವರು 16th century ಒಳಗೆ ಇದ್ರ ಈ ಊರಾಗ, ಐ ಮೀನ್ ಟು ಸೇ ಈ ಊರಿಂದ ಸರ್ಪಂಚ್ ಟೈಪ್ ಇದ್ರವ್ರು. ಅದಾದಮೇಲೆ ಅವರ ಪೊಯೆಟ್ರಿ ಮತ್ತು ಸೋ ಮೆನಿ ಥಿಂಗ್ಸ್ ಲೈಕ್ ಯು ಕ್ಯಾನ್ ಸಿ ಓವರ್ ಹಿಯರ್. ಇಲ್ಲೆಲ್ಲ ನೀವು ಬಂದು ನೋಡಿದ್ರೆ ನಿಮ್ಗೆ ಕರೆಕ್ಟ್ ಅರ್ಥ ಆಕೈತಿ, ನಾ ಎಷ್ಟು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದ್ರು ಆಗಂಗಿಲ್ಲ ನಿಮ್ಗೆ. ಸೊ ಐ ವಿಲ್ ಪುಟ್ ಅ ಸ್ಕ್ರೀನ್ಶಾಟ್ ಓವರ್ ಹಿಯರ್, 1 ನಿಮಿಷ. ಇಲ್ಲಿ ನೋಡ್ಬೋದು ನೀವು, ನಿಮ್ಗೆ ಕಾಣತೈತಿ ನೆಟ್ಗೆ ನಂಗೆ ಗೊತ್ತಿಲ್ಲ, ಬಟ್ ಇಫ್ ಯು ಗಾಯ್ಸ್ ಕ್ಯಾನ್ ರೀಡ್ ದಿಸ್ ಮೀನ್ಸ್ ಯು ಕ್ಯಾನ್ ರೀಡ್ ದಿಸ್. ಇತ್ತ ಇದೆ ಬಸ್. ಇಲ್ಲಿ ಬಂದ್ರೆ ಒಂದು ಇನ್ನೂ ಬೇರೆ ಪೀಸ್ ಸಿಗ್ತೈತಿ, ಅವ್ರದ್ದು ಒಂದು ಮಾಡಲ್ ತೋರಿಸ್ಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ಬೋದಿಲ್ಲೇ ಶ್ರೀ ಸಂತ ಕನಕದಾಸ್ ಅವ್ರದ್ದು ಮಾಡಲ್ ಇದೆ, ಅವ್ರ ಯಂಗ್ ಏಜ್ದಾಗ ಹಿಂಗಿದ್ರೆ ನೋಡ್ಬೋದು, ಅವ್ರದ್ದೊಂದು ಸ್ಕಲ್ಪ್ಚರ್ ಇಟ್ಟಾರ ಇಲ್ಲೇ. ಸೊ ಇತ್ತಾಯ್ತಾ ಬಾಕಿ ಸ್ವಲ್ಪ ಬಡಿಯ. ಈಗ ನಾವು ಹೊಂಟೇವು ನೆಕ್ಸ್ಟ್ ಬಂಕಾಪುರ್ಗೆ, ಬಂಕಾಪುರ್ ಕೋಟೆ ನೋಡಕಂತಂದೆ.
ಪಂಕಪುರ ಕೋಟಿ ಏನೈತಿ ಏನಿಲ್ಲ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ತಾಲೂಕ್ದಾಗ ಬರ್ತೈತಿ, ಡಿಸ್ಟ್ರಿಕ್ಟ್ ದೂರ ಹೋತೆ ನಮ್ಮ ತಾಲೂಕ್ದಾಗ ಬರ್ತೈತಿ, ಶಿಗ್ಗಾಂವ್ ತಾಲೂಕ್ದಾಗ. ಆದ್ರೆ ನಂಗೆ ಇನ್ನೂ ಮಟ್ಟ ಗೊತ್ತಿಲ್ಲ, ಸೊ ಹೋಗುನಂತ ಬಂಕಾಪುರ್ಗೆ. ಅಲ್ಲಿ ಮಟ್ಟ ಹೋಗೋ ಮಟ್ಟ ನಾನು ರಿಸರ್ಚ್ ಮಾಡ್ತೀನಿ ಅಂತ ಅಲ್ಲಿ ಏನೇನೈತಿ ಏನೇನಿಲ್ಲ ಅಂತಂದರೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೇನಂತೆ ವಿತ್ ವಿಡಿಯೋ ತ್ರೂ. ಚಲೋ ಫಿರ್ ಸಿದ್ಧ ಜಾಕೆ ಉದರ್ ಮಿಲ್ತಾವೆ ಬಾಕಿ ಸಬ್ ಬಡಿಯ ಚಲೋ. ಸೊ ಗೈಸ್, ನಾವು ಫೈನಲಿ ಬಂದ್ಬಿಟ್ಟೀವಿ ಈಗ ಬಂಕಾಪುರ್ಗೆ. ಬಂಕಾಪುರ್ ಫೋರ್ಟ್ ಒಳಗೆ ಅದೇವಿ. ಬಂಕಾಪುರ್ ಫೋರ್ಟ್ ಒಳಗೆ ಇದು ನೋಡ್ಬೋದು ನೀವು, ಪ್ರಾಚೀನ ಜಕಣಾಚಾರ್ಯರ ಗುಡಿ ಏನಂತಾರಲ್ಲ ಆ ಥರದೊಂದು ಗುಡಿ ಐತಿ ಇಲ್ಲಿ. ನಾವು ಭಾಳ ಸಣ್ಣವ್ರದಾಗ ನೋಡ್ಕೊತ ಬಂದೀವಿ ಈ ಗುಡಿನ. ಬಟ್ ನೋಡ್ಬೋದು ಇಲ್ಲಿ ಗೇಟ್ ಕ್ಲೋಸ್ ಐತಿ, ಆದ್ರೆ ಸ್ವಲ್ಪ ಏನಿಲ್ಲ ಏನು ಜುಗಾಡ್ ಮಾಡೋಣಂತ ಒಳಗೆ ಹೋಗೋಕೆ. ಬಿಡೋದು ಬೇಡ, ಹಂಗೆ ತೋರಿಸ್ತೀನಿ. ಯಾಕಂದ್ರೆ ನಮ್ಮ ತಾಲೂಕು ನಾ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ಅದು ನಡೆಯಂಗಿಲ್ಲ. ಇಡೀ ಇಂಡಿಯಾ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನಮ್ಮ ತಾಲೂಕು ನಾ ಎಕ್ಸ್ಪ್ಲೋರ್ ಮಾಡಿಲ್ಲ ನಾ ಸಿಗಿಡಿ ಅಲ್ಲ ಮತ್ತೆ. ಸೊ ಇದು ಏನು ಫೋರ್ಟ್ ಐತಲ್ಲ ಬಂಕಾಪುರ್ ಕೋಟೆ ಏನೈತಲ್ಲ, ಇದು ಇಂಡಿಯಾ ಒಳಗನ ಇಂಡಿಯಾ ಆರ್ ಕರ್ನಾಟಕ ಐ ಡೋಂಟ್ ನೋ, ಸರ್ಚ್ ಮಾಡಿ ನೋಡ್ಬೋದು ನೀವು. ಇಂಡಿಯಾ ಆರ್ ಎಲ್ಸ್ ಕರ್ನಾಟಕ ಒಳಗೆ ಸೆಕೆಂಡ್ ಪಿಕಾಕ್ ಸೆಂಚುರಿ ಐತಿದೆ, ಪಿಕಾಕ್ ವೈಲ್ಡ್ ಲೈಫ್ ಸೆಂಚುರಿ. ಫಸ್ಟ್ ಇರೋದು ಒಂದು ನಿಮಿಷ ಹೇಳೇ ಬಿಡ್ತೀನಿ, ಆ್ಯಕ್ಚುಲಿ ಈಗ ಓದಿದ್ದೆ ನಾನು, ಆದರೆ ಅದು ನೆನಪಾಗತ್ತಿಲ್ಲ. ನಮ್ದಂತೀಗ ಗೊತ್ತೈತೆ ನಿಮ್ಗೆ ವೀಕ್ನೆಸ್, ನಾವು ಸ್ವಲ್ಪ ಜಲ್ದಿ ಜಲ್ದಿ ನೆನಪು ಹರಿಬಿಡ್ತೀವಿ, ಯಾಕಂದ್ರೆ ಕ್ಯಾಮ್ರಾ ಹಿಡಿದುಕೊಳ್ಳಿ ನಮಗೆಲ್ಲ ನೆನಪು ಹರಿಬಿಡ್ತೈತಿ. ಒಂದೇ ನಿಮಿಷ ಹೇಳಿಬಿಡ್ತೇನೆ ನಿಮಗೆ. ಫಸ್ಟ್ ಬಂಕಾಪುರ್ದ ಇರೋದು ಆದಿ ಚುಂಚನಗಿರಿ, ಸಾರಿ ಫಸ್ಟ್ ಪಿಕಾಕ್ ಸೆಂಚುರಿ ಇರೋದು ಆದಿ ಚುಂಚನಗಿರಿ ಒಳಗೆ, ಸೆಕೆಂಡ್ ಇರೋದು ಇದೇ ಬಂಕಾಪುರ್ ಫೋರ್ಟ್ ಒಳಗೆ. ಈಗ ನೋಡ್ಬೋದು ಅದ ದೇವಸ್ಥಾನ, ಬಂಕಾಪುರ್ ಫೋರ್ಟ್ ಒಳಗೆ ಇದೊಂದು ದೇವಸ್ಥಾನ ಐತಿ. ಇದ್ರ ಮುಂದೆ ನಿಂತೇನೆ ನಾನು, ಇದು ಪುರಾತನ ಕಾಲದ ದೇವಸ್ಥಾನ ಐತಿ ಭಾಳ ವರ್ಷದಿಂದ. ಆ್ಯಕ್ಚುಲಿ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಇವ್ರು ಯಾವ ಇಯರ್ ಒಳಗಿದ ಕನ್ಸ್ಟ್ರಕ್ಷನ್ ಆಗಿತ್ತು ಅಂತಂದರೆ ನನಗೆ ಗೂಗಲ್ ಒಳಗೇನು ಸಿಕ್ಕಿಲ್ಲ. ನೀವು ಸರ್ಚ್ ಮಾಡಿ ನೋಡ್ಬೋದು ಬಂಕಾಪುರ್ ಫೋರ್ಟ್ ಅಂತಂದೇಳಿ, ಅದೆಲ್ಲ ಅಲ್ಲಿ ಡೀಟೇಲ್ಸ್ ಕೊಡ್ತೈತೆ ನಿಮಗೆ. ಇದು ಈಗ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಒಳಗೆ ಐತಿ, ಅದ್ರ ನಾ ಸ್ವಲ್ಪ ರಿಸ್ಕ್ ತೊಗೊಂಡೆ ಒಳಗೆ ಹೋಗಿ ವ್ಲಾಗ್ ಮಾಡ್ತೇನೆ. ಈಗ ಗೇಟ್ ಜಿಗಿದೋಕ್ಕಿನೋ ಏನು ಚಾವಿ ತೆಗೆಸೋಕ್ಕಿನೋ ಗೊತ್ತಿಲ್ಲ, ಅದ್ರ ಒಟ್ಟು ಮಾಡ್ತೀನಿ ಬಿಡೋಂಗಿಲ್ಲ. ಇದನ್ನೇ ಬಸ್ ಎಂಜಾಯ್ ಕರೋಣ, ಬಸ್ ಅದು ಈ ಬಾಕಿ ಸಹ ಬಡಿಯ ಸಿನಿಮಾಟಿಗೆ ಎಂಜಾಯ್ ಕರೋಣ. ಚಲೋ ಫಿರ್ ಮಿಲ್ತಾವ ಸಿನಿಮಾಟಿಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವಿಲ್ಲಿ ಬಂದಾದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾ ಯಾವಾಗಿಂದ ಸಣ್ಣವಿದ್ದಾಗಿಂದ ಬರತ್ತೀನಿ. ಆ್ಯಕ್ಚುಲಿ ನಮ್ಮೂರಿಂದ ಜಸ್ಟ್ 7 kilometers ಐತಿದೆ ಬಂಕಾಪುರ್. ಬಂಕಾಪುರ್ ಒಳಗೆ ಬಂದು ಇಲ್ಲಿಂದ ಒಂದು 1/2 kilometer ಒಳಗೆ ಬಂದರೆ ಕೋಟೆ ಸಿಗ್ತೈತೆ ನಮಗೆ, ಇದು ಟೆಂಪಲ್ ಸಿಗ್ತೈತಿ. ಇಲ್ಲಿ ಬಂದರೆ ಇಷ್ಟು ತಂಪಿರ್ತೈತಲ್ಲ, ಯಾಕಂದ್ರೆ ಇದು ಪುರಾತನ ಕಾಲದ ಜಕಣಾಚಾರ ಟೆಂಪಲ್. ಸೊ ಇಷ್ಟು ಯಾರ್ಯಾರು ನೀವು ಜಕಣಾಚಾರ ಟೆಂಪಲ್ ನೋಡ್ಬೋದು ನೋಡಿರ್ತೀರಿ ಇನ್ನೂ ಮಟ್ಟ ಜೀವನದಾಗ ಆ ಟೈಮಿಂದ, ಅವು ಕಲ್ಲುಗಳು ಏನೋ ಒಂಥರ ಸ್ಪೆಷಲ್ ಇರ್ತಾವೆ. ಯಾಕಂದ್ರೆ ಅದು ಒಳಗೆ ಫುಲ್ ನಿಮ್ಗೆ ಫ್ರಿಜ್ ಫೀಲಿಂಗ್ ಕೊಡ್ತೈತಿ, ರೆಫ್ರಿಜರೇಟರ್ ಫೀಲಿಂಗ್. ಇಷ್ಟು ತಂಪಿರ್ತೈತಿ, ಮಕ್ಕೊಂಡ್ರೆ ನಿಮ್ಗೆ ನಿದ್ದೆ ಹತ್ಬಿಡ್ತೀರಿ ಹೇಳ್ಬೇಕಂದ್ರೆ. 18 degrees ಇಟ್ಟು ನೀವು ಏನು ರೂಮ್ ಒಳಗೆ ಎಸಿ ಚಾಲು ಮಾಡ್ಕೊಂಡು ಮಕ್ಕೋತಿರಲ್ಲ ಆ ಫೀಲ್ ಕೊಡ್ತೈತಿ. ಎಂಥ ಬಿಸಿಲಿರಲಿ, ಎಂಥ ಮಳೆ ಇರಲಿ, ಎಂಥ ತಂಪಿರಲಿ, ಇತ್ತಾಗಿ ಬಸ್ ಬಾಕಿ ಸಹ ಬಡಿಯ ನೋಡಿರ್ಬೋದು ನೀವು ಸಿನಿಮ್ಯಾಟಿಕ್ಸ್. ಸಿನಿಮ್ಯಾಟಿಕ್ಸ್ ಅಚ್ಚಾಲಾಗಾಯ್ತು, ಪ್ಲೀಸ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತಂದು ಸಿನಿಮ್ಯಾಟಿಕ್ಸ್. ನಾ ಸಿದ್ಧ ಹೋಗಿ ನಿಮ್ಗೆ ಮನೆ ಸಿಗ್ತೀನಿ, ನಟ್ ಹೋಗೋಣಂತ. ಇತ್ತಾಗಿ ಬಸ್ ಬಾಕಿ ಸಹ ಬಡಿಯ ಚಲೋ ಐತಲ್ಲ. ಹಾಂ ಚಲೋ ಐತಿ. ಹೋಗಿ ಬಂದೆ ನಾವು ಬಾಡಕ್ಕೆ ಮತ್ತು ಬಂಕಾಪುರ್ ಕೋಟೆಗೆ. ಬಾಡದ ಕನಕದಾಸರ ಅರಮನೆ ಮತ್ತು ಬಂಕಾಪುರ್ ಕೋಟೆ ಒಳಗೆ ನವಿಲ್ ತೀರ್ಥ ಧಾಮ ಅಂದ್ರೆ ಪಿಕಾಕ್ ಸೆಂಚುರಿ, ಪಿಕಾಕ್ ವೈಲ್ಡ್ ಲೈಫ್ ಸೆಂಚುರಿ ಹೆಂಗೆ ಅನ್ನಿಸ್ತಾ ಅಂತಂದು ಕಾಮೆಂಟ್ ಮಾಡಿ ಹೇಳ್ರಿ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಬ್ಲಾಗ್. ಇಲ್ಲೇ ಏನು ಮಾಡತ್ತೀನಿ, ಆ್ಯಕ್ಚುಲಿ ನಾ ಭಾಳ ಅರ್ಜೆಂಟ್ದಾಗ ಅದೇನೆ, ಹಾಗಾಗಿ ಜಲ್ದಿ ಜಲ್ದಿ ಏನು ಮಾಡತ್ತೀನಿ. ಸೊ ನೆಕ್ಸ್ಟ್ 2-3 days ಬ್ಲಾಗ್ ಬರೋಂಗಿಲ್ಲ ಪ್ಲೀಸ್, ಸ್ವಲ್ಪ 2-3 days ಮಟ್ಟ ಹಂಗೆ ಸಪೋರ್ಟ್ ಮಾಡ್ಕೊತೀರಿ, ಹೊತ್ಕೊತೀರಿ ಹಂಗೆ ಸಬ್ಸ್ಕ್ರೈಬ್. ಬಾಜು ಕುಂತರ್ಗ, ಹಿಂದೆ ಕುಂತರ್ಗ, ಮುಂದೆ ಕುಂತರ್ಗ, ಈ ಕಡೆ ಕುಂತರ್ಗ, ಎಲ್ಲ ಕುಂತರ್ಗೂ ಹೋಗಿ ಹೋಗಿ ಮುದ್ದ ಒತ್ತಿಸ್ರಿ, ಸ್ವಲ್ಪ ಒತ್ತಿಸಿ 2K ಮಾಡಿಸ್ಬಿಡ್ರಿ. ಬಡ ಬಡ 2K ಆತಂದ್ರೆ ಸ್ವಲ್ಪ ದೊಡ್ಡ ಸಲ್ಸ ಏನಂತ ಸರ್ಪ್ರೈಸ್ ಐತಿ ಅಷ್ಟೇ. ಇತ್ತಾಗಿ ಬಸ್ ಬಾಕಿ ಸಹ ಬಡಿಯಾಗಿ ಮಿಲಂಗೆ ಸಿಗಿಸಿ ಬಡಿಯಾಗಿ ಬಿಡ್ಬೇಕು ಬಹುತ್ ಜಲ್ದಿ. ಟಿಲ್ ದೆನ್ ಬಾಯ್, ಪ್ಲೀಸ್ ಡು ಲೈಕ್ ಶೇರ್ ಸಬ್ಸ್ಕ್ರೈಬ್. ಶಬಕೆ.